हाय फ्रेंड्स, सिंपल बिजनेस यूट्यूब चैनल के स्वागत। फ्रेंड्स, इदुवरेगे यारू तिळिसिकोडदे इरुवंत ओंदोळ्ळे बिजनेस ऐडिया बग्गे नानु निमगे इवत्तु तिळिसिकोडतीनि। ई बिजनेस न नीवु माडिद्रे ओळ्ळे आदायवन्नु संपादिसिकोळ्ळबहुदु। कडिमे इन्वेस्टमेंट नल्लि मनेयल्ले इद्दु माड्कोळ्ळुवंत बिजनेस फ्रेंड्स इदु। यारु बेकादरू माड्कोळ्ळबहुदु। ಈ ಬಿಸಿನೆಸ್ ಗೆ ಯಾವುದೇ ರೀತಿಯಲ್ಲಿ ಕಾಂಪಿಟಿಷನ್ ಇರೋದಿಲ್ಲ, ಯಾಕೆಂದ್ರೆ ಈ ಬಿಸಿನೆಸ್ ಐಡಿಯಾ ಹೊಸ ಬಿಸಿನೆಸ್ ಐಡಿಯಾ। ಈ ಪ್ರಾಡಕ್ಟ್ ಬಗ್ಗೆ ಬಿಸಿನೆಸ್ ಇದೆಯಾ ಅಂತ ಯಾರಿಗೂ ಸಮೇತ ಗೊತ್ತಿಲ್ಲ। ಸೋ ನಿಮಗೆ ಆ ಬಿಸಿನೆಸ್ ಯಾವುದು ಅಂತ ಅನ್ನಿಸ್ತಾ ಇರಬಹುದು। ಈ ವಿಡಿಯೋನ ಸ್ವಲ್ಪನು ಸ್ಕಿಪ್ ಮಾಡದೇನೆ ಕೊನೆವರೆಗೂ ನೋಡಿದ್ರೆ ಆ ಬಿಸಿನೆಸ್ ಯಾವುದು, ಆ ಪ್ರಾಡಕ್ಟ್ ನ ಇಟ್ಕೊಂಡು ಯಾವ ರೀತಿಯಲ್ಲಿ ಬಿಸಿನೆಸ್ ನ ಮಾಡಬೇಕು, ಅದರಿಂದ ಸಿಗುವಂತ ಲಾಭ ಎಷ್ಟು, ಮಾರ್ಕೆಟಿಂಗ್ ಮಾಡ್ಕೊಳ್ಳೋದು ಹೇಗೆ ಅನ್ನುವಂತ ಎಲ್ಲಾ ಇನ್ಫರ್ಮೇಷನ್ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ। ಟಾಪಿಕ್ ನ ತಿಳ್ಕೊಳ್ಳಕ್ಕಿಂತ ಮುಂಚೆ ಇದುವರೆಗೆ ನೀವು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವಂತ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಆಲ್ ಮೇಲೆ ಸೆಲೆಕ್ಟ್ ಮಾಡಿ। ಇದರಿಂದ ನಾವು ಮಾಡುವಂತ ಎಲ್ಲಾ ವಿಡಿಯೋಸ್ ಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ। ಸೋ ಮಿಸ್ ಮಾಡದೇನೆ ಎಲ್ಲಾ ವಿಡಿಯೋಸ್ ಗಳನ್ನು ನೋಡ್ಕೊಳ್ಳಬಹುದು। ಓಕೆ ಫ್ರೆಂಡ್ಸ್, ಈ ಬಿಸಿನೆಸ್ ಯಾವುದು ಅಂದ್ರೆ ಚಾರ್ಕೋಲ್ ಪೌಡರ್ ಬಿಸಿನೆಸ್। ಇದನ್ನ ಕನ್ನಡದಲ್ಲಿ ಇದ್ದಿಲು ಅಂತಾರೆ। ಇದರಲ್ಲೂ ಒಂದು ಬಿಸಿನೆಸ್ ಇರುತ್ತಾ ಅಂತ ಅನಿಸಬಹುದು ನಿಮಗೆ। ಫ್ರೆಂಡ್ಸ್, ನಿಮಗೆ ಈ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಈ ಬಿಸಿನೆಸ್ ನ ಯಾವ ರೀತಿಯಲ್ಲಿ ಮಾಡ್ಕೊಂಡು ಯಾವ ರೀತಿಯಲ್ಲಿ ಆದಾಯನ ಗಳಿಸಿಕೊಳ್ಳಬಹುದು ಅನ್ನೋದರ ಬಗ್ಗೆ ಗೊತ್ತಾಗುತ್ತೆ। ಹಾಗಾಗಿ ಹೇಳ್ತಾ ಇದೀನಿ, ಈ ವಿಡಿಯೋನ ಕೊನೆವರೆಗೂ ನೋಡಿ, ಮಿಸ್ ಮಾಡಬೇಡಿ। ನೀವು ಮೊದಲು ಏನು ಮಾಡಬೇಕು ಅಂದ್ರೆ ದೊಡ್ಡ ದೊಡ್ಡ ಇದ್ದಿಲು ಪೀಸ್ ಗಳನ್ನು ತಗೊಂಡು ಅದನ್ನ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಬೇಕು। ಇದನ್ನ ನೀವು ಮಾರ್ಕೆಟ್ ಇಂದ ಬೇಕಾದರೂ ಪರ್ಚೇಸ್ ಮಾಡ್ಕೊಳ್ಳಬಹುದು, ಇಲ್ಲ ಅಂದ್ರೆ ಇದನ್ನ ನಿಮ್ಮ ಊರಿನಲ್ಲಿ ಅಲ್ಲಲ್ಲಿ ಬಿಸಾಡ್ತಾ ಇರ್ತಾರೆ, ಯಾಕೆಂದ್ರೆ ಇದರ ಬಳಕೆ ಇಲ್ಲದೆ ಇರೋದರಿಂದ। ಸೋ ನೀವು ಅದನ್ನ ಕಲೆಕ್ಟ್ ಮಾಡ್ಕೊಳ್ಳಬಹುದು, ಇಲ್ಲ ಅಂದ್ರೆ ನೀವು ಇದನ್ನ ರೆಡಿ ಮಾಡ್ಕೊಳ್ಳಬಹುದು। ತುಂಬಾ ಕಟ್ಟಿಗೆ ಇರುತ್ತಲ್ಲ, ಅದಕ್ಕೆಲ್ಲ ಬೆಂಕಿ ಹಚ್ಚಿದ್ರೆ ಆ ಬೆಂಕಿ ಆರಿದ ನಂತರ ಇದು ನಿಮಗೆ ಸಿಗುತ್ತೆ। ಅದನ್ನ ಕಲೆಕ್ಟ್ ಮಾಡ್ಕೊಂಡ್ರೆ ಸಾಕು, ನಂತರ ನೀವು ಈ ಪ್ರಾಡಕ್ಟ್ ನ ತಯಾರಿಸಿಕೊಳ್ಳಬಹುದು। ನೀವು ಇದನ್ನ ಆಶ್ ಹಾಕಿ ವಾಶ್ ಮಾಡ್ಕೊಂಡ ನಂತರ ಇದನ್ನ ನೀವು ಡ್ರೈ ಮಾಡ್ಕೊಳ್ಳಬೇಕಾಗುತ್ತೆ। ಬಿಸಿಲಿನಲ್ಲಿ ನೀರೆಲ್ಲವೂ ಆವಿ ಆಗುವವರೆಗೂ ಇದನ್ನ ಒಣಗಿಸಕ್ಕೆ ಇಡಬೇಕು। ಇನ್ನೊಂದು ಕಡೆಯಲ್ಲಿ ಏನು ಮಾಡಬೇಕು ಅಂದ್ರೆ ಲಿಂಬೆ ಹಣ್ಣನ್ನ ತಗೊಳ್ಳಬೇಕಾಗುತ್ತೆ, ಅದನ್ನು 75 ml ಲೆಮನ್ ಜ್ಯೂಸ್ ನ ರೆಡಿ ಮಾಡ್ಕೊಳ್ಳಬೇಕು। ಆ ಹಣ್ಣಿನಲ್ಲಿರುವಂತ ಬೀಜವನ್ನು ತೆಗೆದು ಲಿಂಬೆ ಹಣ್ಣಿನಿಂದ ನೀಟಾಗಿ ರಸವನ್ನು ತಗೊಳ್ಳಬೇಕಾಗುತ್ತೆ। ಅದಕ್ಕೆ ನೀವು ಸ್ವಲ್ಪ ನೀರನ್ನ ಆಡ್ ಮಾಡಿ 300 ml ವರೆಗೆ ರೆಡಿ ಮಾಡ್ಕೊಳ್ಳಬೇಕಾಗುತ್ತೆ ನೀರನ್ನ ಹಾಕಿ। ನಂತರ ಫ್ರೆಂಡ್ಸ್, ಆ ಇದ್ದಿಲು ಅನ್ನೋದು ಚೆನ್ನಾಗಿ ಒಣಗಿದ ಮೇಲೆ ನಂತರ ನೀವು ಅದನ್ನ ತಗೊಂಡು ಸಣ್ಣ ಸಣ್ಣ ಪೀಸ್ ಆಗಿ ಅಂದ್ರೆ ಪುಡಿ ಪುಡಿಯಾಗಿ ಮಾಡ್ಕೊಳ್ಬೇಕು। ಈ ರೀತಿಯಲ್ಲಿ ನೀವು ಪುಡಿ ಮಾಡಿದ್ರೆ ನಿಮಗೆ ಕಂಫರ್ಟಬಲ್ ಆಗಿರುತ್ತೆ ಈ ಪ್ರಾಡಕ್ಟ್ ನ ತಯಾರಿಸಕ್ಕೆ। ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಈ ರೀತಿಯಲ್ಲಿ ತಯಾರಿಸಿಕೊಳ್ಬೇಕಾಗತ್ತೆ। ಹೀಗೆ ಮಾಡಿದ್ರೆ ಇದು ರೆಡಿ ಆಯ್ತು ಅಂತ ಅರ್ಥ। ಈಗಲೇ ನೀವು ಮಿಕ್ಸಿಗೆ ಇದನ್ನ ಹಾಕಿ ಪುಡಿ ಮಾಡಕ್ಕೆ ಹೋಗ್ಬೇಡಿ, ಇನ್ನೊಂದ್ಸರಿ ಇದನ್ನ ಪುಡಿ ಮಾಡ್ಬೇಕಾಗತ್ತೆ। ಸೋ ಇದನ್ನ ಸಣ್ಣ ಸಣ್ಣ ಪೀಸ್ ಆಗಿ ಮಾಡ್ಕೊಂಡ್ರು ಸಾಕು ಮೊದಲು। ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಈ ರೀತಿಯಲ್ಲಿ ಇದನ್ನ ನೀವು ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಒಂದು ಸಣ್ಣ ಟ್ರಾನ್ಸ್ಪರೆಂಟ್ ಬಾಟಲ್ ನ ತಗೊಳ್ಬೇಕಾಗತ್ತೆ। ಈ ಬಾಕ್ಸ್ ಗೆ ನೀವು ಮಾಡ್ಕೊಂಡಿರುವಂತ ಈ ಇದ್ದಿಲು ಪೌಡರ್ ಅನ್ನು ಹಾಕೊಂಡು ನೀರ್ ಹಾಕಿ 300 ml ಅಷ್ಟು ಲಿಂಬೆ ರಸನ ಮಾಡ್ಕೊಂಡಿರ್ತೀರಲ್ವಾ, ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು। ಹೇಗೆ ಅಂದ್ರೆ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಪೀಸ್ ಆಗಿ ಉಂಡೆ ಉಂಡೆ ಆಗಿ ಇರಬಾರದು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀವು ಅದನ್ನ। ಹೀಗೆ ಸ್ವಲ್ಪ ಸ್ವಲ್ಪ ಪೌಡರ್ ನ ಆಡ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ। ಇದು ಒಂಥರ ಲಿಕ್ವಿಡ್ ಪೇಸ್ಟ್ ತರ ಆಗುತ್ತೆ, ತುಂಬಾನೇ ಗಟ್ಟಿ ಕೂಡ ಆಗಬಾರ್ದು, ನಾರ್ಮಲ್ ಆಗಿರ್ಬೇಕು। ಈ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾನೆ ಇರ್ಬೇಕಾಗತ್ತೆ। ನಂತರ ಇದನ್ನ ಕ್ಯಾಪ್ ಹಾಕಿ ಮುಚ್ಚಬೇಕು, 24 hours ಅದನ್ನ ಮುಟ್ಟಕ್ಕೆ ಹೋಗಬಾರ್ದು, ಒಂದು ಕಡೆಯಲ್ಲಿ ಅದನ್ನ ತೆಗೆದಿಡಬೇಕಾಗತ್ತೆ। ಫ್ರೆಂಡ್ಸ್, 24 hours ಆದ್ಮೇಲೆ ಆ ಬಾಟಲ್ ಅನ್ನು ತಗೊಂಡು ಅದರಲ್ಲಿರುವಂತಹ ರಸವನ್ನೆಲ್ಲ ತೆಗಿಬೇಕಾಗತ್ತೆ। ನೋಡಿ 24 hours ಆದ್ಮೇಲೆ ಯಾವ ರೀತಿಯಲ್ಲಿ ಇರುತ್ತೆ ಅಂತ, ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಈ ರೀತಿಯಲ್ಲಿ ಲೆಮನ್ ವಾಟರ್ ನೆಲ್ಲ ತೆಗಿಬೇಕಾಗತ್ತೆ। ಹೀಗೆ ನೀವು ಲಿಂಬೆ ರಸವನ್ನು ಅದರಿಂದ ತೆಗೆದ ನಂತರ ಅದನ್ನು ನೀವು ಮತ್ತೆ ವಾಶ್ ಮಾಡ್ಕೊಳ್ಬೇಕಾಗತ್ತೆ ಫ್ರೆಂಡ್ಸ್। ಸೋ ಹಾಗಾಗಿ ಹೇಳ್ತಾ ಇದ್ದೀನಿ, ಇದನ್ನ ನೀವು ತುಂಬಾನೇ ಪುಡಿ ಮಾಡಕ್ಕೆ ಹೋಗ್ಬೇಡಿ, ಸಣ್ಣ ಸಣ್ಣ ಪೀಸ್ ಆಗಿ ಇರಬೇಕಾಗತ್ತೆ। ಯಾಕೆ ಮತ್ತೆ ಇದನ್ನ ವಾಶ್ ಮಾಡಬೇಕು ಅಂದ್ರೆ ಲೆಮನ್ ಪವರ್ ಹೆಚ್ಚಾಗಿರುತ್ತೆ, ಹಾಗಾಗಿ ಈ ಲೆಮನ್ ಅನ್ನು ಇದಕ್ಕೆ ಯಾಕೆ ಮಿಕ್ಸ್ ಮಾಡ್ಕೊಂಡ್ರು ಅಂದ್ರೆ ಇದರ ಪವರ್ ಸ್ವಲ್ಪ ಹೆಚ್ಚಾಗಕ್ಕೆ। ಸೊ ಫ್ರೆಂಡ್ಸ್, ನೀವು ಇದನ್ನ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕಾಗತ್ತೆ ಮತ್ತೆ। ಹೀಗೆ ನೀವು ವಾಶ್ ಮಾಡ್ಕೊಂಡ ನಂತರ ಮತ್ತೆ ಏನ್ ಮಾಡ್ಬೇಕು ಅಂದ್ರೆ ಇದನ್ನ ಡ್ರೈಯರ್ ನಲ್ಲಿ ಹಾಕಿ ಡ್ರೈ ಮಾಡ್ಕೊಳ್ಬೇಕು, ಈ ರೀತಿಯಲ್ಲಿ ಒಂದ್ ಪ್ಲೇಟ್ ಗೆ ಹಾಕಿ ಇದನ್ನ ಸ್ಪ್ರೆಡ್ ಮಾಡ್ಕೊಳ್ಬೇಕು। ಡ್ರೈಯರ್ ಮಿಷನ್ ಇದ್ರೆ ಅದರಿಂದ ನೀವು ಇದನ್ನ ಹಾಕಿ ಡ್ರೈ ಮಾಡ್ಕೊಳ್ಬಹುದು, ಇಲ್ಲ ಅಂದ್ರೆ ನೀವು ಬಿಸಿಲಿಗೆ ಬೇಕಾದ್ರೂ ಹಾಕಿ ಡ್ರೈ ಮಾಡ್ಕೊಳ್ಬಹುದು। ನೀವು ಇದನ್ನ ಬಿಸಿಲಿನಲ್ಲಿ ಹಾಕಿ ಡ್ರೈ ಮಾಡ್ಕೊಳ್ಬೇಕು ಅಂದ್ರೆ ಅದಕ್ಕೆ ಸ್ವಲ್ಪ ಹೆಚ್ಚು ಟೈಮ್ ಬೇಕಾಗತ್ತೆ, ಅದೇ ನಿಮ್ಮಂತ ಡ್ರೈಯರ್ ಮಿಷನ್ ಇದ್ರೆ ಅದರಲ್ಲಿ ಬೇಗನೆ ಈ ಕೆಲಸ ಅನ್ನೋದು ಮುಗಿದೋಗುತ್ತೆ। ಇಲ್ಲಿ ನೋಡ್ತಾ ಇದೀರಲ್ವಾ, ಒಂದ್ ಪ್ಲೇಟ್ ಗೆ ಈ ರೀತಿಯಲ್ಲಿ ಹಾಕಿ ಅದನ್ನ ಡ್ರೈಯರ್ ಮಿಷನ್ ಗೆ ಇಡಬೇಕಾಗತ್ತೆ, ಅದರಲ್ಲಿ ಟೈಮಿಂಗ್ಸ್ ಅನ್ನೋದು ಇರುತ್ತೆ, ಅದನ್ನ ನೀವು ಸೆಟ್ ಮಾಡ್ಕೊಳ್ಬೇಕು, ನಂತರ ನಿಮ್ಗೆ ಅದು ಡ್ರೈ ಆಗಿ ಸಿಗುತ್ತೆ। ಈ ರೀತಿಯಲ್ಲಿ ಡ್ರೈ ಆದ್ಮೇಲೆ ನಿಮ್ಗೆ ಚಾರ್ಕೋಲ್ ಪೌಡರ್ ಅನ್ನೋದು ರೆಡಿ ಆಯ್ತು ಅಂತಾನೆ ಅರ್ಥ। ಇನ್ನ ಫ್ರೆಂಡ್ಸ್, ಇದರಲ್ಲಿ ಲಾಸ್ಟ್ ಸ್ಟೆಪ್ ಏನು ಅಂದ್ರೆ ಮಿಕ್ಸಿಗೆ ಹಾಕಿ ತುಂಬಾನೇ ಸಣ್ಣ ಪುಡಿಯಾಗಿ ಮಾಡ್ಕೊಳ್ಬೇಕು, ನೀಟಾಗಿ ರುಬ್ಬಿಕೊಳ್ಬೇಕಾಗುತ್ತೆ ಫ್ರೆಂಡ್ಸ್। ಈಗ ನೀವು ಅಕ್ಕಿ ಹಿಟ್ಟನ್ನ ಗೋಧಿ ಹಿಟ್ಟನ್ನ ನೋಡಿರ್ತೀರಲ್ವಾ, ಅದೇ ರೀತಿಯಲ್ಲಿ ಇದನ್ನ ಪುಡಿ ಮಾಡ್ಕೊಳ್ಬೇಕಾಗತ್ತೆ।
ನಂತರ ಈ ರೀತಿಯಲ್ಲಿ ಮಾಡ್ಕೊಳ್ಳಬೇಕಾಗುತ್ತೆ ಇದರಿಂದ ಸಣ್ಣ ಸಣ್ಣ ಪೌಡರ್ ಅನ್ನೋದು ಕೆಳಗೆ ಬೀಳುತ್ತೆ ಗಟ್ಟಿ ಇರೋದೆಲ್ಲವೂ ಮೇಲ್ಗಡೆನೇ ಇರುತ್ತೆ ನಂತರ ಅದನ್ನು ನೀವು ಮತ್ತೆ ಪುಡಿ ಮಾಡ್ಕೊಳ್ಳಬೇಕಾಗುತ್ತೆ ಇದೆಲ್ಲವನ್ನು ನೀವು ಒಂದು ಬಾಕ್ಸ್ ಗೆ ಹಾಕಿ ಕಲೆಕ್ಟ್ ಮಾಡ್ಕೊಳ್ಳಬೇಕು ಹೀಗೆ ಕಲೆಕ್ಟ್ ಮಾಡ್ಕೊಂಡು ಸೇಲ್ ಮಾಡ್ಕೊಂಡು ಆದಾಯನ ಗಳಿಸ್ಕೊಳ್ಳಬಹುದು ಈ ಪೌಡರ್ ಅನ್ನು ಯಾಕೆಲ್ಲ ಯೂಸ್ ಮಾಡ್ತಾರೆ ಅಂದ್ರೆ ಫ್ರೆಂಡ್ಸ್ ಫೇಸ್ ಪ್ಯಾಕ್ ಗಳಿಗೆ ಯೂಸ್ ಮಾಡ್ತಾರೆ ಟೀತ್ ಕ್ಲೀನ್ ಮಾಡ್ಕೊಳ್ಳಕ್ಕೆ ಯೂಸ್ ಮಾಡ್ತಾರೆ ಹೀಗೆ ಅನೇಕ ರೀತಿಯಲ್ಲಿ ಇದರ ಬಳಕೆ ಇರುತ್ತೆ ಫ್ರೆಂಡ್ಸ್ ಮಾರ್ಕೆಟ್ ನಲ್ಲಿ ಇದರ ರೇಟ್ ಎಷ್ಟು ಇರುತ್ತೆ ಅಂದ್ರೆ 100 ಗ್ರಾಂ ಅನ್ನು 350 ರೂಪೀಸ್ ಗೆ ಒಂದು ಕಂಪನಿ ಸೇಲ್ ಮಾಡಿದ್ರೆ ಇನ್ನೊಂದು ಕಂಪನಿ 175 ರೂಪೀಸ್ ಗೆ ಸೇಲ್ ಮಾಡುತ್ತೆ ಇನ್ನ 180 ರೂಪೀಸ್ ಗೆ ಇನ್ನೊಂದು ಕಂಪನಿ ಸೇಲ್ ಮಾಡಿದ್ರೆ 155 ರೂಪೀಸ್ ಗೆ ಇನ್ನೊಂದು ಕಂಪನಿ ಇದೇ ರೀತಿಯಲ್ಲಿ 100 ಗ್ರಾಂ ಅನ್ನು ಒಂದೊಂದು ಕಡೆಯಲ್ಲಿ ಒಂದೊಂದು ರೇಟ್ ಗೆ ಸೇಲ್ ಮಾಡ್ತಾನೆ ಇರ್ತಾರೆ ಇದನ್ನು ನೀವು ಪರ್ಚೇಸ್ ಮಾಡಬೇಕು ಅಂದ್ರೆ ಅಂದ್ರೆ ಈ ಇದ್ದಿಲುಗಳನ್ನು ನೀವು ಪರ್ಚೇಸ್ ಮಾಡಬೇಕು ಅಂದ್ರೆ ನಿಮಗೆ ಇದು ಕಡಿಮೆ ರೇಟ್ ಗೆನೇ ಸಿಗುತ್ತೆ ನೀವು ಇಂಡಿಯಾ ಮಾರ್ಟ್ ನಲ್ಲಿ ನೋಡೋದಾದ್ರೆ 20 ರೂಪೀಸ್ ಪರ್ ಕೆಜಿ ಗೆ ಇರುತ್ತೆ 45 ಕೆಜಿ ಗೆ ಆದ್ರೆ ಒಂದು ಬ್ಯಾಗ್ ಸಿಗುತ್ತೆ ನಿಮಗೆ ನೀವು ಈ ಕೆಜಿ ಅನ್ನು ತಗೊಂಡು ಪೌಡರ್ ನ ಮಾಡಿದ್ರೆ ಅಷ್ಟೇ ನಿಮಗೆ ಸಿಗುತ್ತೆ ಇದನ್ನ ನೀವು ಪುಡಿ ಮಾಡಿ ಆದ್ಮೇಲೆ 100 ಗ್ರಾಮ್ಸ್ ಅನ್ನು 360 ರೂಪಾಯಿ ವರೆಗೂ ಸೇಲ್ ಮಾಡ್ತಾರೆ ಅಂದ್ರೆ ನಿಮಗೆ ಇದರಲ್ಲಿ ಪ್ಯಾಕಿಂಗ್ ಕಾಸ್ಟ್ ಅನ್ನೋದು 30 ರೂಪಾಯಿ ತೆಗೆದ್ರೂನು ಇದರಲ್ಲಿ ಪ್ರಾಫಿಟ್ ಅನ್ನೋದು ನಿಮಗೆ 120 ರೂಪೀಸ್ ವರೆಗೆ 1 ಕೆಜಿ ಮೇಲೆ ಪ್ರಾಫಿಟ್ ಅನ್ನೋದು ಸಿಗುತ್ತೆ ಫ್ರೆಂಡ್ಸ್ ಇದೆ ರೀತಿಯಲ್ಲಿ ನೀವು ಮಾರ್ಕೆಟ್ ಗಳಿಗೆ ಸೇಲ್ ಮಾಡ್ಕೊಳ್ಳೋದರ ಮೂಲಕ ಒಳ್ಳೆ ಆದಾಯವನ್ನು ಗಳಿಸ್ಕೊಳ್ಳಬಹುದು ಇದನ್ನ ನೀವು ಯಾವ ರೀತಿಯಲ್ಲಿ ಸೇಲ್ ಮಾಡ್ಕೊಳ್ಳಬೇಕು ಅಂದ್ರೆ ಫ್ರೆಂಡ್ಸ್ ಕಾಸ್ಮೆಟಿಕ್ ಪ್ರಾಡಕ್ಟ್ ಇರುತ್ತೆ ಅಲ್ವಾ ಅವರಿಗೆ ಸಪ್ಲೈ ಮಾಡ್ಕೊಳ್ಳಬಹುದು ಮೆಡಿಕಲ್ ಶಾಪ್ ಗಳಿಗೆ ಸಪ್ಲೈ ಮಾಡ್ಕೊಳ್ಳಬಹುದು ಕಿರಾಣಾ ಶಾಪ್ ಗಳಿಗೆ ಸಪ್ಲೈ ಕೊಡಬಹುದು ಇನ್ನ ಇ-ಕಾಮರ್ಸ್ ವೆಬ್ಸೈಟ್ ಇರುತ್ತೆ ಅಲ್ವಾ Amazon Flipkart ಅಂತ ಈ ರೀತಿಯ ಸೆಲ್ಲರ್ ಗಳಲ್ಲಿ ನೀವು ಜಾಯಿನ್ ಆಗಿ ಈ ಪೌಡರ್ ಅನ್ನು ಸೇಲ್ ಮಾಡ್ಕೊಳ್ತಾ ಒಳ್ಳೆ ಆದಾಯವನ್ನು ಗಳಿಸ್ಕೊಳ್ಳಬಹುದು ನಿಮ್ಮ ಊರಿನಲ್ಲಿ ಇದು ನಿಮಗೆ ಫ್ರೀಯಾಗಿ ಸಿಗುತ್ತೆ ಇಲ್ಲಾಂದ್ರೆ ನೀವು ಇದನ್ನ ತಯಾರಿಸಿಕೊಳ್ಳಬೇಕಾಗುತ್ತೆ ಯಾವ ರೀತಿಯಲ್ಲಿ ತಯಾರಿಸಿಕೊಳ್ಳಬೇಕು ಅಂತ ನಾನು ಆಗಾಗ್ಲೇ ಹೇಳಿದ್ನಲ್ಲ ಅದೇ ರೀತಿಯಲ್ಲಿ ಬೆಂಕಿ ಹಾಕಿ ಅದು ಆರಿ ಹೋದ ನಂತರ ಅದನ್ನ ತಗೊಂಡು ಪೌಡರ್ನ ಮಾಡಿಕೊಂಡ್ರೆ ಸಾಕು ಓಕೆ ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ ಇವತ್ತಿನ ಈ ಬಿಸ್ನೆಸ್ ಐಡಿಯಾನ ಇದಿಷ್ಟು ಈ ವಿಡಿಯೋಗೆ ಸಂಬಂಧಿಸಿದ ಮಾಹಿತಿ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೇನೇ ನೀವು ನಮ್ಮ ಚಾನೆಲ್ನ ಇದೇ ಮೊದಲ ಸಾರಿ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಆಲ್ ಮೇಲೆ ಸೆಲೆಕ್ಟ್ ಮಾಡಿ ಧನ್ಯವಾದಗಳು